ನಮಸ್ತೆ. ನನ್ನ ಮಾನಸಾಸ್ ಗಾರ್ಡನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವ ನಿಮಗೆ ಧನ್ಯವಾದ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ತಿಳಿಸ್ತಾ ಇದ್ದೀನಿ. ನಾನು ಈ ಚಾನಲ್ನಲ್ಲಿ ಔಷಧೀಯ ಸಸ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ದಿನ ನಾನು ಪರಿಚಯಿಸುತ್ತಿರುವ ಔಷಧೀಯ ಗಿಡ ತುಂಬೆ. ದ್ರೋಣ ಪುಷ್ಪ ಎಂದು ಕರೆಸಿಕೊಳ್ಳುವ ತುಂಬೆ ಗಿಡದ ವೈಜ್ಞಾನಿಕ ಹೆಸರು ಲ್ಯೂಕಾಸ್ ಆಸ್ಪೆರಾ. ನೀಳವಾದ ಎಲೆಗಳ ಬಿಳಿಯ ಹೂಗಳ ಈ ಪುಟ್ಟ ಗಿಡದ ರೆಂಬೆ ಮತ್ತು ಕಾಂಡ ತುಂಬ ಮೃದುವಾಗಿರುತ್ತೆ. ಶಿವನ ದೇಹದಲ್ಲಿ ವಿಷ ಸೇರಿದಾಗ ಅದರ ನಿವಾರಣೆಗೆ ತುಂಬೆ ಹೂವನ್ನು ಬಳಸಿದ್ದರಿಂದ ಈಗಲೂ ಶಿವನಿಗೆ ಈ ಹೂವನ್ನು ಅರ್ಪಿಸುವ ಪದ್ಧತಿ ನಮ್ಮಲ್ಲಿ ಇದೆ. ಇನ್ನು ಇದರ ಔಷಧೀಯ ಗುಣಗಳು ಎಂದರೆ ಇದು ತಲೆನೋವು, ಜ್ವರ, ಕೆಮ್ಮು, ನೆಗಡಿ, ಅಜೀರ್ಣ, ಕಣ್ಣಿನ ಕಾಯಿಲೆ ಇವುಗಳಿಗೆ ರಾಮಬಾಣ ಆಗಿದೆ. ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಅಂದರೆ ದೃಷ್ಟಿ ಮಂದ ಆಗ್ತಾ ಇದ್ರೆ ಅಕ್ಕಿ ತೊಳೆದ ನೀರಿನಿಂದ ಈ ಪುಷ್ಪದ ಒಣಗಿದ ಪುಡಿಯನ್ನು ಮೂಗಿನ ಮೂಲಕ ಒಂದೆರಡು ಹನಿ ಹಾಕ್ಕೊಂಡ್ರೆ ಹೆಚ್ಚು ಪ್ರಯೋಜನ ಆಗುತ್ತೆ. ಅದೂ ಅಲ್ಲದೆ ಕಾಡಿಗೆಯಂತೆ ಕೂಡ ಇದನ್ನು ಬಳಸಿದರೆ ಹೆಚ್ಚು ಪ್ರಯೋಜನ ಪಡೆಯಬಹುದು. ಕಣ್ಣಿನ ಸುತ್ತ ಕಪ್ಪು ವರ್ತುಲ ಇದ್ದರೆ ಇದರ ಎಲೆಯ ರಸವನ್ನು ಸವರಿದರೆ ಉತ್ತಮ ಪ್ರಯೋಜನ ಇದೆ. ಇನ್ನು ಇದರ ಎಲೆಗಳನ್ನು ಸೇವಿಸುವುದರಿಂದ ಅಜೀರ್ಣದ ಸಮಸ್ಯೆ ದೂರ ಆಗಿ ಹಸಿವು ಹೆಚ್ಚುತ್ತೆ. ಇದರ ಎಲೆಗಳ ರಸವನ್ನು ಜೇನುತುಪ್ಪದ ಜೊತೆ ಸೇವಿಸುವುದರಿಂದ ಕೆಮ್ಮು, ನೆಗಡಿ, ಜ್ವರ ಕೂಡ ನಿವಾರಣೆ ಆಗುತ್ತೆ. ಇದರ ಗಿಡದ ಕಾಂಡವನ್ನು ಹೂವಿನ ಸಮೇತ ನೀರಲ್ಲಿ ಕುದಿಸಿ ಅದರ ಹಬೆಯನ್ನು ತೆಗೆದುಕೊಂಡ್ರೆ ತಲೆನೋವು ಕಡಿಮೆಯಾಗುತ್ತೆ. ಮೈಯಲ್ಲಿ ಗಾಯಗಳಾಗಿದೆ ಅದನ್ನು ಕೂಡ ಗುಣಪಡಿಸುವ ಶಕ್ತಿ ಇದರ ಎಲೆಗಳ ರಸಕ್ಕೆ ಇದೆ. ಚರ್ಮದ ತುರಿಕೆಗೆ, ರಕ್ತಹೀನತೆಗೆ, ಕರುಳಿನ ಸಮಸ್ಯೆಗಳಿಗೆ, ಕಾಮಾಲೆ, ನರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ, ನಿದ್ರಾಹೀನತೆಗೆ, ಸಂಧಿವಾತಕ್ಕೆ ಇದರ ಕಷಾಯ, ಬೇರಿನ ಪುಡಿ, ಎಲೆಗಳ ರಸ ಉತ್ತಮವಾಗಿ ಪರಿಣಾಮ ಬೀರುತ್ತೆ. ನೋಡಿದ್ರಲ್ಲ ತುಂಬೆ ಗಿಡದ ಔಷಧೀಯ ಗುಣಗಳನ್ನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಾರ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಸರ್ವೇ ಜನಃ ಸುಖಿನೋ ಭವಂತು.